ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಮಿತ್. ಇವತ್ತು ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ನೋಡ್ಕೊಂಡು ಬರೋಣ, ಬನ್ನಿ. ಯಾವುದು ಅದು ಒಂದು ಸ್ಥಳ ಅಂತ, ಇವಾಗ ನಾವು ಹೋಗ್ತಾ ಇದ್ದೀವಿ ಮುಂಬೈ ಶಿವನಾಭಟ್ಟಿಯ ಶ್ರೀ 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 ಸದ್ಗುರು ಸದಾನಂದ ಮಹಾರಾಜ್ಜಿ ಅವರ ಆಶ್ರಮಕ್ಕೆ. ಮೊದಲು ನಾನು ಬೆಳಗಾಮಿಂದ ಪೂನಾಗೆ ಬಂದು, ಪೂನಾದಿಂದ ಸೈನ್ ಅಂತ ಒಂದು ಸಿಟಿ ಇದೆ, ಆ ಸೈನ್ ಸಿಟಿಗೆ ಬ್ರಿಡ್ಜ್ ಕೆಳಗಡೆ ಇಳಿಬೇಕು. ಅಲ್ಲಿ ಬಸ್ಸಿನಲ್ಲಿ ಹೇಳಿದರೆ ಅವರು ಇಳಿಸ್ತಾರೆ. ಅಲ್ಲಿಂದ 1 ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸ್ದಲ್ಲಿ ವೃಂದಾವನ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಅಲ್ಲೇ ಶ್ರೀ ಜಗದ್ಗುರು ಸದಾನಂದ ಬಾಬಾಜಿಯವರ ಒಂದು ಆಶ್ರಮ ಇದೆ. ಅಲ್ಲಿ ದತ್ತಾತ್ರೇಯ ಮಂದಿರ ಕೂಡ ಇದೆ. ಇದೇ ನೀವು ನೋಡ್ತಾ ಇದ್ರಿ. ಓಂ ಗಂ ಗಣಪತಯೇ ನಮೋ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ. ನೋಡ್ರಿ, ನಮ್ಮ ಸದಾನಂದ ಬಾಬಾಜಿಯವರ ಒಂದು ಅತಿ ತೇಜಸ್ಸಿನ ಒಂದು ಭಾವಚಿತ್ರ, ಮತ್ತು ದತ್ತಾತ್ರೇಯ ದೇವರ ಒಂದು ಮೂರ್ತಿ ಕೂಡ ಇಲ್ಲಿ ಸುಂದರವಾಗಿ ಇದೆ. ಇದೇ ನೋಡಿ ಬಾಬಾರವರ ಆಶ್ರಮಗಳು ಎಲ್ಲೆಲ್ಲಿವೆ ಎನ್ನುವುದನ್ನು ಚಿತ್ರಸಹಿತವಾಗಿ ಇಲ್ಲಿ ಒಂದು ಭಾವಚಿತ್ರವನ್ನು ಹಾಕಿದ್ದಾರೆ. ಬಹಳ ಶಾಂತವಾದ ವಾತಾವರಣ ಇದು ಆಗಿದ್ದು, ಇದು ಧಾರವಾಡದ ಆಶ್ರಮದ ಒಂದು ಚಿತ್ರವಾಗಿದೆ. ಇದೇ ನೋಡಿ ನಮ್ಮ ಅತ್ಯಂತ ದಿವ್ಯವಾದ, ಭವ್ಯವಾದ, ಅತ್ಯಂತ ಶಕ್ತಿಶಾಲಿಯಾದ ನಮ್ಮ ನಿಮ್ಮ ಆತ್ಮೀಯ ಪ್ರೀತಿಯ ಸದಾನಂದ ಬಾಬಾಜಿ ಅವರ ಒಂದು ದೊಡ್ಡದಾದ ಭಾವಚಿತ್ರವನ್ನು ಇಲ್ಲಿ ಇಟ್ಟಿದ್ದಾರೆ. ಇದು ಸದ್ಗುರು ಸದಾನಂದ ಬಾಬಾಜಿಯವರ ಒಂದು ಪಾದುಕೆಗಳು. ನಾನು ಕೂಡ ಇವರ ಒಂದು ದರ್ಶನವನ್ನು ಪಡೆಯಲಿಕ್ಕೆ ಸಂಕೇಶ್ವರದಿಂದ, ಬೆಳಗಾವಿ ಜಿಲ್ಲೆಯಿಂದ ಓಡೋಡಿ ಬಂದೆ. ಇದು ನಮ್ಮ ಸದ್ಗುರು ಸದಾನಂದ ಬಾಬಾಜಿಯವರ ಒಂದು ಮೂರ್ತಿ. ನೋಡಿ ಎಷ್ಟು ತೇಜಸ್ಸಿನಿಂದ ಕೂಡಿದೆ ಅಂತ. ತಾವು ಕೂಡ ಇದರ ಒಂದು ದರ್ಶನವನ್ನು ತೆಗೆದುಕೊಂಡು ಪುನೀತ ಆಗ್ರಿ ಅಂತ ನಾನು ತಮ್ಮಲ್ಲಿ ಕೇಳ್ಕೋತೀನಿ. ಇದು ಸದಾನಂದ ಬಾಬಾಜಿ ಅವರ ಇದ್ದಾಗ ತೆಗೆದಂಥ ಹಳೆಯ ಕಾಲದ ಭಾವಚಿತ್ರಗಳು. ಇದನ್ನು ಫೋಟೋ ಫ್ರೇಮ್ ಮಾಡಿ ಹಾಕಿದ್ದಾರೆ. ನೆನಪುಗಳನ್ನು ಶಾಶ್ವತವಾಗಿ ನೆನಪಿಡಲು ತುಂಬ ಚೆನ್ನಾಗಿ ಫೋಟೋಗಳನ್ನು ನೋಡಿದೆ. ತುಂಬ ಸಂತೋಷವಾಯಿತು ನನಗೂ ಕೂಡ. ನೋಡ್ರಿ ಎಷ್ಟು ಹಳೆಯದಾದ ಫೋಟೋಗಳನ್ನು ಇನ್ನೂವರೆಗೂ ಅದನ್ನು ಜಪಿಸಿ ಇಟ್ಟಿದ್ದಾರಂತ ನೀವು ನೋಡ್ರಿ. ಇದು ಮುಂಬೈಯಲ್ಲಿರುವಂತಹ ಸದ್ಗುರು ಸದಾನಂದ ಬಾಬಾಜಿಯವರ ಒಂದು ಆಶ್ರಮ. ದತ್ತಾತ್ರೇಯ ಮೂರ್ತಿ ಕೂಡ ಇಲ್ಲಿದೆ. ಶ್ರೀ ಗುರುದೇವ ದತ್ತ, ತಾವು ಕೂಡ ಒಮ್ಮೆ ಭೇಟಿ ಕೊಡಿ ಇಲ್ಲಿ. ತಾವು ಡೈರೆಕ್ಟಾಗಿ ಒಂದು ಟ್ರೈನ್ ಸ್ಟೇಷನ್ ಇದೆ, ಅಲ್ಲಿ ಕೂಡ ತಾವು ಇಳ್ಕೋಬೋದು. ಮತ್ತು ಬಸ್ಸಿನ ಅನುಕೂಲ ಕೂಡ ತುಂಬ ಇದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸನ್ನು ತಾವು ಬುಕ್ಕಿಂಗ್ ಮಾಡಿದರೆ ಡೈರೆಕ್ಟ್ ತಾವು ಮುಂಬೈಗೆ ಬಂದು ಸೈನ್ ಅಂತ ಒಂದು ಪ್ರದೇಶ ಇದೆ, ಆ ಬ್ರಿಡ್ಜ್ ಕೆಳಗಡೆ ತಮ್ಮನ್ನು ಇಳಿಸ್ತಾರೆ. ನೋಡಿ ಬಾಬಾಜಿಯವರ ಒಂದು ಅದ್ಭುತವಾದ ಭಾವಚಿತ್ರದ ಕ್ಷಣಗಳನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ಹೋದಾಗ ಯಾರೂ ಇದ್ದಿರಲಿಲ್ಲ. ಆಮೇಲೆ ಸ್ವಲ್ಪ ಸಮಯ ಕಾದೆ, ಆಮೇಲೆ ಬಾಗಿಲು ತೆಗೆದಿತ್ತು. ಆವಾಗ ಬಾಬಾರವರ ದರ್ಶನವನ್ನು ಪಡೆದು ನನ್ನ ಮನಸ್ಸು ತುಂಬ ಪುಳಕಿತ ಆಯಿತು. ಬಾಬಾರವರ ಆಶೀರ್ವಾದ ನನಗೆ ಸಿಕ್ತು. ತಮಗೂ ಕೂಡ ಬಾಬಾರವರ ಆಶೀರ್ವಾದ ಸದಾ ಇರಲಿ ಅಂತ ಬಾಬಾರವರಿಗೆ ಕೇಳಿಕೊಳ್ತೀನಿ. ಎಲ್ಲರೂ ಸಂತೋಷವಾಗಿರಿ, ಖಂಡಿತವಾಗಿ ಒಮ್ಮೆ ಭೇಟಿ ನೀಡಿ. ಬಹಳ ಸುಂದರವಾದ ಆಶ್ರಮ ಇದು. ಬಾಬಾರವರ ಆಶೀರ್ವಾದ ಪಡೆಯಿರಿ. ಶ್ರೀ 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 ಸದಾನಂದ ಮಹಾರಾಜ್ ಕೀ ಜಯ. ಶ್ರೀ ಗುರುದೇವ ದತ್ತ ಅವಧೂತ ಚಿಂತನ. ಶ್ರೀ ಗುರುದೇವ ದತ್ತ ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ. ಜೈ ಸದಾನಂದ, ಜೈ ಸದಾನಂದ, ಜೈ ಸದಾನಂದ ಮಹಾರಾಜ್ ಕೀ.